ಶಂಕರ ಫುಡ್ ಬಗ್ಗೆ ಏನ್ ಅಷ್ಟೊಂದ್ ಏನ್ ಇಲ್ಲ ಯಾಕಂದ್ರೆ ಹಸು ಕೊಡುತ್ತೆ ನಾಯಿ ಕೊಡ್ತದೆ ಹೇಳಿ ಎಲ್ಲ ಒಂದ್ಸಲ ಜಂಪ್ ಮಾಡಿ, ನಾನು ರೆಡಿ 1 2 3 ಹೇಳ್ತೀನಿ, ಅದು ಜಂಪ್ ಮಾಡಿ, ರೆಡಿ 1 2 3 ಸ್ಟಾರ್ಟ್. ಅಭಿ ಜಂಪ್ ಮಾಡ ಗುರು. 1 hour ಗುಡ್ಡ ಹತ್ಕೊಂಡು ಇವಾಗ ಫೈನಲ್ಲಿ ಎಂಟ್ರಿ ಹತ್ರ ಬಂದಿದೀವಿ, ಎಂಟ್ರೆನ್ಸ್ ಹತ್ರ. ನಿಜಕ್ಕೂ ಇಲ್ಲಂತೂ ಬ್ಯಾಕ್ಗ್ರೌಂಡ್ ಅಂತೂ ಮಸ್ತಾಗಿದೆ, ಸುತ್ತಮುತ್ತ ಎಲ್ಲ ಬರೀ ಕಾಫಿ ತೋಟಗಳೇನೆ ನೋಡಿ, ಮಸ್ತಾಗಿದೆ. ಮಾತ್ರ ಮನೆ ಇನ್ನೂ ಇದೆ, ಮುಂದೆ ಹೆಂಗಿದೆ ಅಂತ ವೀಡಿಯೋದಲ್ಲಿ ತೋರಿಸ್ಕೊಂತೀನಿ ಬನ್ನಿ. ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ, ಓನ್ಲಿ ಕ್ಯಾಶ್ ಓನ್ಲಿ ಅಂತ, ಆನ್ಲೈನ್ ಪೇಮೆಂಟ್ ಇಲ್ಲ ಇಲ್ಲಿ. ಎಷ್ಟೆಷ್ಟು ರೂಪಾಯಿ ಅಂತ ತೋರಿಸ್ಕೊಂತೀನಿ ನೋಡಿ. ಎಡಕಲ್ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಟಿಕೆಟ್ ಪ್ರೈಸ್ ಈ ತರ ಇರುತ್ತೆ. ಅಡಲ್ಟ್ಸ್ಗೆ 50 rupees, ಚಿಲ್ಡ್ರನ್ಸ್ಗೆ 30 rupees ಇರುತ್ತೆ. ಏನಾದ್ರು ವಿಡಿಯೋ ಕ್ಯಾಮ್ರಾ ಮಾಡಕಂದ್ರೆ ಮೊದ್ಲು ಹಾಕಿದ್ರಂತೆ ಇವಾಗ ಡಿಲೀಟ್ ಮಾಡ್ಬಿಟ್ಟಿದಾರೆ, ಅಂದ್ರೆ ಫ್ರೀ ಇರುತ್ತೆ ಅಂತ ಅರ್ಥ. ಅಂದ್ರೆ ಬೆಸ್ಟ್ ಟೈಮ್ ಯಾವಾಗ ಅಂತಂದ್ರೆ ಮಾರ್ನಿಂಗ್, ಬೆಸ್ಟ್ ಟೈಮ್ ಯಾವಾಗ ಅಂತಂದ್ರೆ ಮಾರ್ನಿಂಗ್ ಒಂದು 8 to 7 ಹೊತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ಟೈಮ್ ಅದು. ಯಾಕಂತಂದ್ರೆ ಆಗ್ತಾನೆ ಸ್ವಲ್ಪ ಕ್ಲೈಮೇಟ್ ಕೂಲ್ ಆಗಿರುತ್ತಲ್ವಾ, ಸೊ ಅಷ್ಟು ಟೈರ್ಡ್ನೆಸ್ ಅನ್ಸಲ್ಲ. ಏನಾದ್ರೂ ಒಂದು ಎಬೋ 9:00 10:00 ಹಂಗೆ ಹೊತ್ತಕ್ಕೆ ಸ್ಟಾರ್ಟ್ ಮಾಡ್ತಂತ ಅಂದ್ರೆ ಸ್ವಲ್ಪ ರೇಸ್ ಸನ್ ಸ್ವಲ್ಪ ಲೈಟ್ ಜಾಸ್ತಿ ಇರುತ್ತಲ್ವಾ. ಸೊ ಸ್ವಲ್ಪ ಟಿಕೆಟ್ ಒಬ್ಬರಿಗೆ ಒಬ್ಬರಿಗೆ 50 ಇದೆ, ಜಾಸ್ತಿ ಆಗಿದೆ ಒಬ್ಬರಿಗೆ. 500 rupees ಆಗಿದೆ ಅಂದ್ರೆ ಸಿ ಜಿ ಎಸ್ ಟಿ. ಬನ್ನಿ ಅವನ ಇಲ್ಲಿಂದ ಇಲ್ಲಿ ಪಯಣ 10 ಸರ್ವಿಸ್ ಪರ್ಸನ್. ಬನ್ನಿ ಎಲ್ಲ ಒನ್ ಬೈ ಒನ್ ಉಂಡು ಸರ್ ಸ್ಪರ್ಶ. ಯಾರು ಕಾಣ್ತಾ ಇಲ್ಲ ಲಾಕ್ ಮನಿ. ಇವಾಗ ರಿಯಲ್ ಟ್ರೆಕಿಂಗ್ ಸ್ಟಾರ್ಟ್ ಆಗುತ್ತೆ. ಹೌದು ಇವಾಗ ರಿಯಲ್ ಟ್ರೆಕಿಂಗ್ ಸ್ಟಾರ್ಟ್ ಆಗುತ್ತ ಗುರು. ಇನ್ನೊಂದ್ ಏನಪ್ಪ ಅಂತಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಏನ್ ತೋರಿಸ್ತಾ ಇದಾರೆ, ಕೇರಳದಲ್ಲಿ ಕೊರೋನಾ ಬಾರಿ ಹಿಂಗಾಗ್ತಾ ಇದೆ, ಅಷ್ಟು ಜನ ಸಾಯ್ತಾ ಇದಾರೆ, ದಿನಕ್ಕೆ 1,000 ಕೇಸ್ ಬರ್ತಾರೆ ಅಂತ ದೊಡ್ಡ ದೊಡ್ಡದಾಗಿ ತೋರಿಸ್ತಾರೆ ನ್ಯೂಸ್ ಚಾನೆಲ್ ಅಲ್ಲಿ. ಇಲ್ಲಿ ಕೇರಳದಲ್ಲಿ ಇಂತ ಸಿಚುಯೇಷನ್ ನೋಡ್ತಾ ಇದ್ರೆ ನಾರ್ಮಲ್ ಆಗಿದೆಯಪ್ಪ. ಏನಾದ್ರು ಕರೋನಾ ಇದೆಯಂತ ಅನ್ಸ್ತಾ ಇದೆಯಾ ಕೇರಳದಲ್ಲಿ? ಇಲ್ಲ ಬ್ರೋ, ಎಲ್ಲ ಸುಳ್ಳು. ನಿಮ್ ಮೀಡಿಯಾನ ಯಾರು ನಂಬೇಡಿ, ಮೀಡಿಯಾನ ಯಾರು ನಂಬೇಡಿ. ನನ್ನ ಮಕ್ಳು ತೋರ್ಸೋದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಭಯ ಆಗ್ತಾ ಇತ್ತು. ಕೊರೋನಾಗೆಲ್ಲ ಟಾಟಾ ಬಾಯ್ ಹೇಳಿ ನ್ಯೂಸ್ ಚಾನೆಲ್ ಅವ್ರನ್ನ ನಂಬೇಡಿ, ನಂಬೇಡಿ. ವೇಸ್ಟ್ ಎಲ್ಲಾ ವಿಡಿಯೋ ಹೋದ ವರ್ಷದ ಪ್ಲೇಸ್ ಮಾತ್ರ ಅಲ್ಟಿ. ಇವರು ನಿಜ ಈ ತರ ಇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿಜ ನಾನೇನು ಅನ್ಕೊಂಡಿದ್ದೆ ಅಡಕಲ್ ಗುಡ್ಡ ಇದು, ಬಟ್ ಸಕ್ಕದಾಗಿದೆ, ಪೀಸ್ ಆಗಿದೆ. ನಾನು ಹಂಗೆ ಅನ್ಕೊಂಡಿದ್ದೆ, ಭಯಂಕರ ಐತೆ ಗುರು ಇದಂತೂ. ಓ ಮೈ ಗಾಡ್, ಅಡ್ವೆಂಚರ್ ಆಗಿದೆ ಗುರು ಪ್ಲೇಸ್ ಅಂತೂ. ಈಗ ಗುಹೆ ಹತ್ತಬೇಕೀಗ ಕೇವು.
ಮಸ್ತಾಗಿದೆ ಮಾತ್ರ ಇದಂತ ಹೇಳ್ತೋ. ಕಷ್ಟ ಇದೆಯಾ ಹತ್ತಕ್ಕೆ? ಕಷ್ಟ ಇದೆಯಾ ಹತ್ತಕ್ಕೆ? ಬಟ್ ಚಿಕ್ಕ ಚಿಕ್ಕ ಮಕ್ಳು ಹತ್ತಾರಲ್ಲ ಅಪ್ಪ. ಹಿಂಗ್ ನೋಡಿ ಹಿಂಗ್ ಹತ್ಕೊಂಡ್ ಬರ್ಬೇಕು ನೋಡಿ, ಫುಲ್ ಹೈಟ್ ಹಾಕಿದ. ಇವಾಗ ಇಲ್ಲೊಂದಿದೆ ನೋಡಿ, ಮಸ್ತಿದೆ ಮಾತ್ರ. ಅಟೆನ್ಷನ್ ಪ್ಲೀಸ್, ಕೀಪ್ ಸೈಲೆಂಟ್. ಇಷ್ಟೇನಾ? ಹುಷಾರು. ಸ್ವಲ್ಪ ನೀರೆಲ್ಲ ಇದೆಯಲ್ಲ ಅವರು ಇಲ್ಲಿ. ಕೆ11 ಎನ್ವಿಎನ್ ಅಂತ ಬ್ರೋ. ನಂಗೆ ಗೊತ್ತಾಯ್ತು ನೀವು ನೋಡಿಲ್ಲ ಅಂತ. ನೋಡಿ ಏನು ವ್ಯೂ ಪಾಯಿಂಟ್ ಇದೆ ಇಲ್ಲಿ? ಹತ್ಬಿಟ್ಟು ಮಾತಾಡೋದು ಏನು ಮುಸ್ರೆ ಕೇಳಿಸ್ತಾ ಸಾಕಾಗಿದೆ ಮಾತ್ರ. ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಈ ಥರ ಇರುತ್ತೆ ಅಂತ. ನಿಜಕ್ಕೂ ಅಲ್ಟಿಮೇಟ್ ಎಡಕಲ್ ಗುಡ್ಡ. ಹಳೆ ಕಾಲದಲ್ಲಿ ಫಿಲಮ್ ಏನಕ್ಕೆ ಇದೊಂದು ದಿಸ್ ಹೇಳ್ತಿದ್ರು ಅಂತಂದ್ರೆ ಎಡಕಲ್ಲು ಗುಡ್ಡದ ಮೇಲೆ ಅಂತ. ಈ ಒಂದು ರೀಸನ್ಗೆ ರಿಯಲಿ ಇಸ್ ಅಮೇಝಿಂಗ್ ದಿಸ್ ಪ್ಲೇಸ್. ಇನ್ನ ಇದೆ ಅಂತ 300 more meters ಮೇಲೆ. ಬ್ಯಾಕ್ ಗ್ರೌಂಡ್ ಅಂತ ಭಯಂಕರ ವ್ಯೂ ಐತವ್ರು. ಅರ್ಧ ಡೆಸ್ಟಿನೇಷನ್ ಸ್ವಲ್ಪ ರೀಚ್ ಆಗಿದೀವಿ ಅನ್ಸಾಯ್ತ. ಇನ್ನು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಬಟ್ ಪ್ಲೇಸ್ ಮಾತ್ರ ಆಸಮ್. ತೋರಿಸಿದ್ ಬನ್ನಿ, ಹೇಗೆ ಕಾಣುತ್ತೆ ಅಂತ. ಸ್ವರ್ಗನೇ ಕೈಲಿದೆ ಹಂಗೆ ಕಾಣಿಸ್ತಾ ಇದೆ. ಎಡಕಲ್ಲು ಗುಡ್ಡದ ಫೈನಲ್ ಸ್ಟೇಜ್ ಬಂದಿದೀವಿ ನಾವೀಗ. ಎಡಕಲ್ಲು ಗುಡ್ಡದ ಫೈನಲ್ ಸ್ಟೇಜ್ ಬಂದಿದೀವಿ. ಸಕ್ಸಸ್ಫುಲ್ಲಿ ಫಸ್ಟ್ ಟ್ರಿಪ್ ನ ಫಸ್ಟ್ ಟ್ರೆಕ್ ನ ನಾವು ಕಂಪ್ಲೀಟ್ ಮಾಡಿದೀವಿ.
ಸಕ್ಸಸ್ಫುಲ್ಲಿ ಫಸ್ಟ್ ಟ್ರೆಕ್ ನ ಕಂಪ್ಲೀಟ್ ಮಾಡಿದೀವಿ, ಅದೊಂದು ಖುಷಿ ಆಗ್ತಾ ಇದೆ ನನಗೆ. ಇದು 6ನೇ ಶತಮಾನದಲ್ಲಿ ಗೋಡೆ ಮೇಲೆ ಕೆತ್ತಿರ್ತಕ್ಕಂತಹ ಒಂದು ದೃಶ್ಯ ಇದು, ಚಿತ್ರೀಕರಣ. 6ನೇ ಶತಮಾನದಲ್ಲಿ ಈ ತರದ ಒಂದು ಕಲೆಗಳನ್ನ ಕೆತ್ತಿದ್ದಾರೆ. ಬಟ್ ಯಾರು ಏನು ಅಂತ ಕಂಪ್ಲೀಟ್ ಮಾಹಿತಿ ಗೊತ್ತಿಲ್ಲ. ಆರನೇ ಶತಮಾನದಲ್ಲಿ ಇಲ್ಲಿ ವಾಸಿಸುತ್ತಿದ್ದ ಕೆಲವು ಬುಡಕಟ್ಟು ಜನಾಂಗದವರು ಏನಿದ್ದಾರೆ, ತಮ್ಮ ಒಂದು ಗುರುತಿಗಾಗಿ, ತಮ್ಮ ಪಡವಳಿಕೆ ಉಳಿಸಕ್ಕಾಗಿ ನಾವು ಅವರೊಂದು ಗುರುತಿಗೋಸ್ಕರ ಈ ಒಂದು ಸ್ಥಳದಲ್ಲಿ ತಮ್ಮ ಒಂದು ಶಿಲೆಯನ್ನು ಕೆತ್ತಿದ್ದಾರೆ. ಬಟ್ ಏನ್ ಡಿಸೈನ್ ಅಂತ ಇದುವರೆಗೂ ನಂಗಂತೂ ಅರ್ಥ ಆಗ್ತಾ ಇಲ್ಲ. ತೋರಿಸಿನ ಬನ್ನಿ, ಒಂದು ಈ ಬಂಡೆಗಳೇನಿದೆ ಪ್ರತಿಯೊಂದು ಕಡೆನು ಕೆತ್ತಿದ್ದಾರೆ. ಇದೇ ಅದು ಅವ್ರು ಕೆತ್ತಿರ್ತಕ್ಕಂತ ಒಂದು ಶಾಸನಗಳು. ಹೌದಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಡಕಲ್ಲು ಗುಡ್ಡ ಒಂದು ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದಿದ್ದು? ಟ್ರೆಕ್ಕಿಂಗ್ ಮಾಡೋದ್ ಕಷ್ಟ, ಬಟ್ ಇಲ್ಲಿ ಬಂದಾದ್ಮೇಲೆ ಸೂಪರ್ ಪ್ಲೇಸ್, ಒಳ್ಳೆ ವ್ಯೂ, ಒಳ್ಳೆ ವ್ಯೂ ಸಿಗುತ್ತೆ, ವ್ಯೂ ಸಕ್ಕದಾಗಿದೆ. ಶಂಕರ ನೀವೇನ್ ಹೇಳ್ತೀರಿ? ಹೆಂಗಿತ್ತು ನಿಮ್ಗೆ ಬೆಟ್ಟ ಹತ್ತಿ? ಸೂಪರ್. 50 ರೂಪಾಯಿ ಕೊಟ್ಟು ನಮ್ಮ ಅಣ್ಣ, ನಾವೇ ಎತ್ಕೊಂಡ್ ಹಂಗ ಎತ್ಕೊಳೋಕು. ಅವ್ರ ಮಾತು ನೀವು ಕೇಳಕಂತ ಹೋಗ್ಬಿಡಿ. 50 ರೂಪಾಯಿ ಕೊಟ್ಟು ಒಂದು 100 ರೂಪಾಯಿ ಒಂದು ಅಡ್ವೆಂಚರ್, ಒಂದು ಫೀಲ್ ನ ಎಕ್ಸ್ಪೀರಿಯನ್ಸ್ ಮಾಡುವುದು. ಯಾರೇ ಹೊಸ ಪ್ರಾಣಿ ಈ ವಿಡಿಯೋ ನೋಡ್ತಿದ್ರು ಖಂಡಿತ ದಯವಿಟ್ಟು ಈ ಪ್ಲೇಸ್ ನ ಬನ್ನಿ, ಒಂದು ಎಂಜಾಯ್ಮೆಂಟ್ ಮಾಡಿ ಪ್ಲೇಸ್ ನ ನೋಡಿ. ಅರೇ ನಿನ್ನ ಅನುಭವ ಹೇಳು, ಬೆಟ್ಟ ಗುಡ್ಡ ಹತ್ಕೊಂಡ್ಬಂದಿದ್ರು ಹೆಂಗ ಅನ್ಸ್ತ? ಚೆನ್ನಾಗಿತ್ತು. ನನ್ನ ಕ್ಯಾಮ್ರಾಮನ್ ಮುಸ್ತಫ ಮಾಡ್ಬಿಟ್ಟಿದ್ರು ಫೋಟೋ ತೆಗ್ಸಿ ತೆಗ್ಸಿ ಆಗೋಯ್ತು. ಬಟ್ 50 ರೂಪಾಯಿಗೆ ಹೊರತಿದೆ, ಒಳ್ಳೊಳ್ಳೆ ಫೋಟೋಸ್ ತಕ್ಕೋಬಹುದು. ಫೋಟೋಸ್ ಬಿಟ್ಟು ವೀವ್ ಏನ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಇವರು ಫೈನಲ್ಲಿ ಕಡೆಕಲ್ಲು ಗುಡ್ಡದ ಒಂದು ಟಾಪ್ ಪ್ಲೇಸ್ ನ ರೀಚ್ ಮಾಡಿ ಕೆಳಗಿಳಿದು ಸಕ್ಸಸ್ಫುಲ್ಲಿ ಒಂದು ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡಿ ಹೋಗ್ತಾ ಇದೀವಿ. ಈಗ ನಿಜಕ್ಕೂ ಈ ಪ್ಲೇಸ್ ನ ಇನ್ಕ್ರೆಡಿಬಲ್ ಅಂತ ಹೇಳ್ಬೋದು. 50 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ ಇಲ್ಲಿ, ಬಟ್ ಒಂದು 1000 ರೂಪಾಯಿಗೆ ಅಷ್ಟೊಂದು ಅಡ್ವೆಂಚರ್ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಪ್ಲೇಸ್. ಯಾರು ಈ ಪ್ಲೇಸ್ ನ ಫಸ್ಟ್ ಟೈಮ್ ನೋಡಕ್ ಬರ್ತೀನಿ ಅಂತಂದ್ರೆ ದಯವಿಟ್ಟು ಈ ಪ್ಲೇಸ್ ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ನಿಜಕ್ಕೂ ಇಸ್ ಲುಕ್ಸ್ ವೆರಿ ಅಡ್ವೆಂಚರ್ ದಿಸ್ ಪ್ಲೇಸ್. ನಿಜ ನಾನು ಮೊದಲು ಈ ಪ್ಲೇಸ್ ನೋಡೋಕ್ಕಿಂತ ಮುಂಚೆ ನಾನು ಬೇರೆ ಏನೋ ಅನ್ಕೊಂಡಿದ್ದೆ, ಬಟ್ ಈ ಪ್ಲೇಸ್ ಅಂತೂ ನಿಜಕ್ಕೂ ಒಂದು ಅಡ್ವೆಂಚರ್ ಮತ್ತೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಟ್ರೆಕ್ಕರ್ಸ್ ಅಂತೂ ಹೇಳಿ ಪ್ಲೇಸ್ ಇದು ಸಕ್ಕದಾಗಿದೆ ಮಾತ್ರ ಪ್ಲೇಸ್ ಇದು. ಬಟ್ ಬೆಸ್ಟ್ ಟೈಮ್ ಯಾವಾಗಪ್ಪ ಅಂತಂದ್ರೆ ಇದು ಒಂದು 7 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು ಫಾಗ್ ಎಲ್ಲ ಇರುತ್ತಲ್ವ ಆ ಟೈಮಲ್ಲಿ, ಆ ಟೈಮಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು ಒಳ್ಳೆ ಫೀಲ್ ಇರುತ್ತೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಒಂದು 9 ಗಂಟೆ 10 ಗಂಟೆಗೆ ಟ್ರೈ ಮಾಡಿದ್ರೆ ಬಿಸಿಲೆಲ್ಲ ಬಂದ್ಬಿಟ್ಟಿರುತ್ತಲ್ಲ, ಸೊ ಆಗ ಹತ್ತಕ್ಕಾಗಲ್ಲ, ಬಿಸಿಲು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಬನ್ನಿ ಬ್ರ, ಹೆಂಗಿತ್ತು ಬ್ರ ಟ್ರೆಕ್ಕಿಂಗ್? ಸೂಪರ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಾಂ ಚೆನ್ನಾಗಿದೆ. ಹಾಂ ನೀವು ಮೊದಲೇ ಬಂದಿದ್ರೆ ಇದೇ ಫಸ್ಟ್ ಟೈಮ್? ಅಷ್ಟೇ ಬ್ರೋ, ಅಷ್ಟೇ ಬ್ರೋ. ಪ್ರತಿಯೊಂದು ನಿಯರ್ ಟೈಮ್ ಬಂತು ಅಂತಂದ್ರೆ ಇದೊಂದು ಕೋವಿಡ್ ಅಂತ ಹೇಳ್ತಾರೆ. ಎಲ್ಲ ಬೆಂಗಳೂರಲ್ಲಿ ಅಷ್ಟೇ ಕೋವಿಡ್ ಅಂತ ಬ್ಲಾಕ್ ಮಾಡ್ತಾರೆ, ಬ್ಯಾಗೇಜ್ ಹಾಕ್ತಾರೆ, ಎಲ್ಲ ಹಾಕ್ತಾರಲ್ಲ ಅಷ್ಟೇ ಕೋವಿಡ್ 31ನೇ ಇದೆ. ಒಂದನೇ ತಾರೀಕು ಎಲ್ಲ ಫುಲ್ ಮಾಡ್ತಾರೆ. ಹೌದು ಕೋವಿಡ್ ಸುಮ್ಮನೆ ಅವೆಲ್ಲ. ಅದಕ್ಕೆ ನಿಮ್ ಕಡೆಯಿಂದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೋವಿಡ್ ಬಗ್ಗೆ? ಕೋವಿಡ್ ಕೋವಿಡ್ ಅಂತ ಎಂಜಾಯ್ ಮಾಡಿ ಲೈಫ್ ಅಷ್ಟೇ. ಕ್ರಿಸ್ಮಸ್ ಎಂಜಾಯ್ ಮಾಡಿ, ಹ್ಯಾಪಿ ಕ್ರಿಸ್ಮಸ್.
ನಿತಿನ್ ಅಂತ. ನೀವು ಇವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ, ಎಲೆಕ್ಟ್ರಾನ್ ಸಿಟಿಯಿಂದ. ನಿಮ್ಮ ಹೆಸರು ವೇಣು. ವೇಣು, ನೀವು ಬೆಂಗಳೂರೇನವ್ರ? ನಿಮ್ದು ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಬ್ರಾ. ಹ್ಯಾಪಿ ನ್ಯೂ ಇಯರ್ ಬ್ರಾ. ಏ ನಮ್ದ್ರಲ್ಲೇ ವಿಡಿಯೋ ಮಾಡ್ಸಿ. ತುಂಬಾ ಚೆನ್ನಾಗಿದೆ. ವಾ ವಾ, ಕರೋನಾ ಇಲ್ಲ, ಏನಿಲ್ಲ ಸರ್, ಏನಿಲ್ಲ. ಇಲ್ಲಿ ಬರೀ ಇಲ್ಲಿ ಯಾವನೊಬ್ಬ ಇದಾನ ನೋಡಿ, ಬರಕ್ ಮುಂಚೆ ನೆಗೆಟಿವ್ ಗೆ ತುಂಬಿಕೊಂಡ್ಬಿಟ್ಟವ್ನ ಅಲ್ಲೇ. ಗಾಳಿ ಮಾತು, ಗಾಳಿ ಮಾತು, ಬರೀ ಗಾಳಿ ಮಾತು. ಸರ್ ನಾವು 8,000 ಕೊಟ್ಟು ಬಂದಿದೀವಿ ಸರ್, ಕರೋನಾ ಬಂದ್ರು ಅಷ್ಟೇ, ಏನ್ ಬಂದ್ರು ಅಷ್ಟೇ ನಾವು ಬರ್ತೀವಿ ಸರ್. ಅಷ್ಟ ಅಡ್ವಾನ್ಸ್ ಶಾಸ್ತ್ರಿನೇ ಕೊಟ್ಟಿದ್ದೆ 2,000 ರೂಪಾಯಿ ಎಲ್ಲ ಬಂದಿದೀವಿ. ಕೆಲಸ ಮಾಡ್ತಾ ಇದಾರೆ ಅಷ್ಟೇ. ಇಲ್ಲೆಲ್ಲ ಕರೋನಾ ಇಲ್ಲ, ಯಾಕೆಂದ್ರೆ 200 ರೂಪಾಯಿ ಕೊಟ್ಟು ಮಾಸ್ಕ್ ಬರುತ್ತೆ ಅಂದ್ರೆ ಸರ್ ಹೋಗ್ಬೇಕಾದ್ರೆ ಬಿಸಾಬಿಟ್ಟು ಹೋಗ್ಬಿಡ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಹ್ಯಾಪಿ ನ್ಯೂ ಇಯರ್, ಮೇರಿ ಕ್ರಿಸ್ಮಸ್.